ಅವರ ಚಿಂತೆ ಅವರಿಗೆ ಇಹುದು ನಮ್ಮ ಚಿಂತೆ ಯಾರಿಗೆ ಮುದ್ದು ಈ ಜಗವ ನಂಬಿ ಸುಖವೇ ಇಲ್ಲ ಅನ್ನುವ ಸ್ಥಿತಿ ನಿರ್ಮಾಣವಾಗಿದೆ ಸದ್ಯಕ್ಕೆ ಪ್ರವಾಹದಿಂದ ಭೀತಿಗೊಳಗಾಗಿರುವ ಜನರ ಸ್ಥಿತಿ ವೀಕ್ಷಕರೇ ಈ ಸರ್ಕಾರವ ನಂಬಿ ಸುಖವೇ ಇಲ್ಲ ಅನ್ನುವ ಒಂದಿಷ್ಟು ಮಾತುಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ ಸಂಬಂಧಪಟ್ಟಂಥವರು ಈ ಕಡೆ ಕಿವಿನೂ ಹಾಕ್ತಾ ಇಲ್ಲ ಕಣ್ಣು ಹಾಯಿಸ್ತಾ ಇಲ್ಲ ಅನ್ನುವ ಮಾತುಗಳು ಬೃಹದಾಕಾರವಾಗಿ ಕೇಳ್ತಾ ಇದ್ದಾವೆ ಆದರೆ ಅದನ್ನು ಮಾಧ್ಯಮ ವ್ಯಕ್ತಪಡಿಸ್ತಾ ಇದ್ರೆ ಶಾಸಕರಿಗೆ ಇರುಸು ಮುರುಸು ಆಗತ್ತೆ ಏನ್ರಿ ಇವರು ಹಿಂಗೆ ಹೇಳ್ತಿದ್ದಾರೆ ನಮ್ಮ ಬುಡಕ್ಕೆ ಬರ್ತಿದಾರಲ್ಲ ಅನ್ನುವ ರೀತಿಯಾಗಿ ಅವರಿಗೆ ಒಂದು ರೀತಿಯಾದಂಥ ಆಲೋಚನೆಗಳು ವ್ಯಕ್ತವಾಗ್ತಾ ಇದ್ದಾವೆ ವೀಕ್ಷಕರೇ ಬನ್ನಿ ಈಗ ಬಾಗಲಕೋಟೆ ಜಿಲ್ಲೆಯ ತೆರದಾಳ ಕ್ಷೇತ್ರದಿಂದ ಆನಂದ್ ಅನ್ನೋರು ಕರೆ ಮಾಡಿದ್ದಾರೆ ನಮಸ್ಕಾರ ಆನಂದ್ ಅವರೇ ನಮಸ್ತೆ ಕೋಶ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಅನಿಸುತ್ತೆ ಎಸ್ ವೀಕ್ಷಕರೇ ಸಿ ಎಂ ಸಮೀಕ್ಷೆ ಮಾಡಿ ದೆಹಲಿಗೆ ಹೋಗ್ತಾರೆ ಬಿ ಎಸ್ ವೈ ಅವ್ರನ್ನ ಬಿಟ್ಟರೆ ಬೇರೆ ಯಾರೂ ಸರ್ಕಾರದ ಭಾಗವಾಗಿಲ್ಲ ಹೀಗಾಗಿ ಒಬ್ಬರೇ ಅವರು ಏನು ಮಾಡಿ ಯಾರು ಅನ್ನೋದು ಒಂದು ಪ್ರಶ್ನೆ ಮತ್ತು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ದರೂ ಕೂಡ ಎಷ್ಟೇ ಸಾಮರ್ಥ್ಯ ಇದ್ದರೂ ಕೂಡ ಆಯಾ ಕ್ಷೇತ್ರಗಳಿಗೆ ತೀಕ್ಷ್ಣವಾಗಿ ತಕ್ಷಣವೇ ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ಜಿಲ್ಲಾಡಳಿತಕ್ಕೆ ಸೂಚನೆ ಕೊಡ್ಬೇಕಾಗತ್ತೆ ಸಂಬಂಧ ಅಧಿಕಾರಿಗಳಿಗೆ ಸಚಿವರು ನಿರ್ದೇಶನ ಮಾಡಬೇಕಾಗತ್ತೆ ಆದ್ರೆ ಆ ತ್ವರಿತಗತಿಯಲ್ಲಿ ಕೆಲಸ ಆಗ್ತಾ ಇಲ್ಲ ಬಳ್ಳಾರಿಯಿಂದ ಶಿವಕುಮಾರ್ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಶಿವಕುಮಾರ್ ಅವರೇ ನಮಸ್ಕಾರ ಹೇಳಿ ಹೇಳಿ ಶಿವಕುಮಾರ್ ಅವರೇ ಮಾತನಾಡಿ ಏನ್ ಈ ಸಾರ್ಮೆಂಟ್ ಆಗಿದೆ ಯಡಿಯೂರಪ್ಪ ಸಿ ಎಂ ಆಗಿದ್ದಾನೆ ಆದ್ರೆ ಏನ್ ಮಾಡ್ತಿವಿ ಮಂತ್ರಿ ಮಂಡಲ್ ಮಾಡ್ತಿದ್ರೆ ರಚಾಟಿರ್ಲಿ ಅವ್ರ ಜನ ಗೆದ್ದವರು ಮಿನಿಸ್ಟರ್ ಗೊತ್ತಾಡೋರು ಎಲ್ಲರೂ ಹೋಗಿ ಜನಕ್ಕೆ ಸಹಾಯ ತಾನೆ ನಿಜ 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 ಹಾ ಅದ ಅದಕ್ಕೋಸ್ಕರನೇ ನಿಮ್ಗೀಗ ನಾವು ಮಾತನಾಡ್ಲಿಕ್ಕೆ ಅವಕಾಶ ಯಾರಿಗೆ ಮಿನಿಸ್ಟರ್ ಕೊರ ಮಿನಿಸ್ಟರ್ ಯಾವ್ದೋ ಜಿಲ್ಲಾ ಖಾತಾ ಇದಾರಲ್ಲ ಅವ್ರು ಆಗ್ಲಿ ಆಮೇಲೆ ಜಿಲ್ಲಾಧಿಕಾರಿಗಳು ಆಮೇಲೆ ಡಿಪಾರ್ಟ್ಮೆಂಟ್ ಅವ್ರು ಕೂಡ ಅಲ್ಲಿ ಸಹಾಯ ಮಾಡ್ತಿದ್ರೆ ಒಡ್ಕೊಂಡು ಹೋಗ್ತಾ ಇದಾವ ಜಾನುವಾರುಗಳು ಎತ್ಕೊಂಡು ಹೋಗ್ತಾ ಇದಾರೆ ಅವರು ಬೀರ್ವಾವ್ ಎತ್ಕೊಂಡು ಹೋಗ್ತಾ ಇದಾರೆ ನಾಟಿ ಕಡೆ ನೋಡಿ ನಮ್ಗೆ ನಿಜ ನಿಜ ಇವ್ರೆ ಗೋರ್ಮೆಂಟ್ ಕುಸ್ತಿದೆ ಗೋರ್ಮೆಂಟ್ ಅಂತ ಹೇಳ್ತಿದ್ರಲ್ಲ ಟಿವಿ ಎಲ್ಲರೂ ಮತ್ತೆ ಇವ್ರು ಏನ್ ಮಾಡ್ತಿದಾರೆ ನಮ್ಗೆ ನಾಚ ಕತ್ತಲ್ಲ ಹ್ಮ್ 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 ಟ್ರೂ ಕರೆಕ್ಟ್ ಅಂದ್ರೆ ಅವ್ರ ಮನೆಗೆ ನೀರ್ ಬಿದ್ದಿಲ್ಲ ಅಲ್ಲ ಅದು ಇಲ್ಲಿ ಪ್ರಾಬ್ಲಮ್ ಆಗಿದೆ ಅನ್ಸತ್ತೆ ಮೋಸ್ಟ್ಲಿ ಅವ್ರ ಮನೆಗ್ ಬಂದಾಗ ಅವರ ಸಂಬಂಧಿಕರು ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಮೋಸ್ಟ್ಲಿ ಆ ತೀವ್ರತೆ ಜಾಸ್ತಿ ಆಗತ್ತೆ ಅಂತ ಅನ್ಸತ್ತೆ ಅವಾಗ ಸರ್ಕಾರ ಸುಗಮವಾಗಿ ಕೆಲಸ ಮಾಡತ್ತೆ ಸಚಿವರು ನೇಮಕಗೊಳ್ತಾರೆ ಅಂತ ಅನ್ಸುತ್ತೆ ಶಿವಕುಮಾರ್ ಅವ್ರೆ ಓಕೆ ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ನಿಜಕ್ಕೂ ವೀಕ್ಷಕರೇ ಒಬ್ಬೊಬ್ಬರ ಮಾತುಗಳು ಕೂಡ ಎಷ್ಟು ನೋವಿನಿಂದ ಇದ್ದಾವೆ ನಮ್ಮ ರಾಜಕಾರಣಿಗಳು ಜನಪ್ರತಿನಿಧಿಗಳು ಇವರು ಯಾವಾಗ ಇವರು ತಮ್ಮ ಸ್ವಾರ್ಥದ ಲಾಲಸೆಯಿಂದ ಹೊರಗೆ ಬರ್ತಾರೆ ಅಟ್ಲೀಸ್ಟ್ ಮನುಷ್ಯ ಆದ್ಮೇಲೆ ಸ್ವಾರ್ಥ ಇರುತ್ತೆ ಆದರೆ ಈ ಮಟ್ಟಕ್ಕೆ ಈ ಸಂದರ್ಭದಲ್ಲಾದರೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸೂಚನೆ ಕೊಡುವಂಥ ಖಡಕ್ ಆದೇಶ ನೀಡುವಂಥ ಜನರನ್ನು ತ್ವರಿತಗತಿಯಲ್ಲಿ ಪಾರು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡೋಕ್ಕೆ ಏನು ದಾಡಿರಿ ಇವರಿಗೆ ಅನ್ನುವ ಪ್ರಶ್ನೆಯನ್ನು ಜನ ಕೇಳ್ತಾ ಇದ್ದಾರೆ ಶಿವಮೊಗ್ಗದಿಂದ ಮಾರುತಿ ಕರೆ ಮಾಡಿದ್ದಾರೆ ಮಾರುತಿ ಅವರೇ ನಮಸ್ಕಾರ ನಮಸ್ತೆ ಸರ್ ನಾವು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿಂದ ಮಾತಾಡ್ತಿರೋದು ಹೇಳಿ 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 ಟಿವಿ ಫೈಲ್ ನೋಡ್ತಾ ಇದ್ದೀವಿ ನಾವು ನೋಡ್ತಿರೋದು ಬರೀ ಒಂದು ಮೂವತ್ತೆರಡು ಇಂಚ್ ಟಿವಿಯಲ್ಲಿ ನಿಜ ನಮಗೆ ನೋಡ್ಲಿಕ್ಕೆ ಅಷ್ಟೊಂದು ಭಯಂಕರ ಆಗ್ತಾ ಇದೆ ಆದ್ರೆ ಅಲ್ಲಿನ ಸ್ಥಿತಿಗತಿಗತಿ ನೋಡಿದ್ರೆ ಜನ ಮಾತಾಡೋದು ನೋಡಿದ್ರೆ ಶಾಸಕರಲ್ಲಿ ಮಾತಾಡೋದು ನೋಡಿದ್ರೆ ಎದೆಯಲ್ಲಿ ನಮಗೆ ನಡುಕ ಉಂಟಾಗ್ತಾ ಇದೆ ಅಂದ್ರೆ ಈಗ ನೀವು ದೂರದಲ್ಲಿ ನೋಡದಾಗ್ಲೇ ನಿಮ್ಗೆ ಹಾಗ ಅನ್ಸುತ್ತೆ ಅಂದ್ರೆ ಅಲ್ಲಿ ಹತ್ತಿರದಲ್ಲಿ ಎಷ್ಟು ಭಯಂಕರ ಕರೆಕ್ಟ್ ಇನ್ನ ಅದನ್ನ ನಾವು ಅಲ್ಲಿ ಜನ ನೋಡಿದಾಗ ಅದು ಎಷ್ಟು ಭಯಂಕರವಾದ ಒಂದು ದೃಶ್ಯ ಅದನ್ನ ನೋಡ್ಲಿಕ್ಕೆ ಆಗ ಸಾಧ್ಯ ಇಲ್ಲ ಎದೆ ಗುಂಡಿಗೆ ಬೇಕು ನಿಜ ಈಗ ಸ್ವಲ್ಪ ತಿಂಡಿ ಶಾಸಕಿಯವರು ಮಾತಾಡಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗಂಜಿ ಕೇಂದ್ರ ನಾವು ತೆಗೆದಿದ್ದೀವಿ ಅಲ್ಲೂ ಪರಿಸ್ಥಿತಿ ಸರಿಯಲ್ಲ ಶಾಲೆಗಳು ಮಗಳು ಪರಿಸ್ಥಿತಿ ಸರಿಯಲ್ಲ ಆದ್ರೆ ನಾನೊಂದು ನನ್ನ ಮನಸ್ಸಿಗೆ ನನ್ನ ಬಂದಿದ್ದು ನಾನು ಇವತ್ತು ಹೇಳಿ 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 ಈಗ ಜಿಲ್ಲಾಡಳಿತ ಅಂದ್ರೆ ಅಧಿಕಾರಿಗಳು ಡಿಸ್ಟ್ರಿಕ್ಟ್ ಕಮಿಷನರ್ ಮತ್ತೆ ಎಸ್ ಪಿ ಅವರು ಡಿ ಎಸ್ ಪಿ ಅವರು ಅವರು ಒಂದು ಅವರ ಒಂದು ಏನು ಮುಂದಾಳತ್ವದಲ್ಲಿ ಅವ್ರ ಒಂದ್ ಮೈಕ್ ಈಗ ಬರೀ ನಾವು ಅಂಗನವಾಡಿ ಕೇಂದ್ರ ಪ್ರಾಥಮಿಕ ಶಾಲೆಗಳನ್ನು ಕಡೆಗಣಿಸೋದ್ ಬೇಡ ಈಗ ಬೆಳಗಾವಿಯಲ್ಲಿ ಸಾಕಷ್ಟು ಅಲ್ಲಿ ದೊಡ್ಡ ದೊಡ್ಡ ಕಲ್ಯಾಣ ಮಂದಿರಗಳು ಇದಾವೆ ಅವೆಲ್ಲಾ ಖಾಲಿ ಬಿದ್ದಿರುತ್ತೆ ಈಗ ಒಂದು ಅದಾದ್ಮೇಲೆ ಲಾಡ್ಜ್ಗಳು ಸಿಕ್ಕಾಪಟ್ಟೆ ಲಾಡ್ಜ್ಗಳು ಇದಾವೆ ಈಗ ಒಂದ್ ಎರಡು ಮೂರು ದಿನದ ಮಟ್ಟಿಗೆ ಇದು ಯಾಕಂದ್ರೆ ಇನ್ನು ಹವಾಮಾನ ಇಲಾಖೆ ಹೇಳ್ತಾ ಇದೆ ಇನ್ನು ನಾಲ್ಕು ದಿನ ಸಾಕಷ್ಟು ಮಳೆ ಇದೆ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಜಿಲ್ಲಾಡಳಿತ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಅವರು ಒಂದು ಧ್ವನಿ ಧ್ವನಿವರ್ಧಕದ ಮುಖಾಂತರ ಆ ಒಂದು ಅಲ್ಲಿನ ಸೂಚನೆ ಕೊಡಬಹುದು ಅಂತ ನೀವು ಹೇಳ್ತಾ ಇದ್ರಿಗಳಿಗೆ ಮತ್ತೆ ಬಸ್ನರಿಗೆ ಎಲ್ಲಾ ಒಂದು ಸಭೆಯನ್ನ ಕರೆದು ಇಮ್ಮಿಡಿಯೇಟ್ ಆಗಿ ಅಲ್ಲಿ ಜನಕ್ಕೆ ಫಸ್ಟ್ ವ್ಯವಸ್ಥೆ ಮಾಡ್ಬೇಕು ಅಂದ್ರೆ ಉಳ್ಕೊಳೋವಂತ ವ್ಯವಸ್ಥೆ ಮಾಡ್ಕೊಂಡು ದೊಡ್ಡ ದೊಡ್ಡ ಸದ್ಯಕ್ಕೆ ಒಂದ್ ಗಂಜಿ ಕೇಂದ್ರ ದಿವಸ ಅವ್ರು ಈಗ ಜನ ಎಲ್ಲಾ ಎಷ್ಟು ದಿವಸ ಅವ್ರಿಗೆ ಸಹಾಯ ಮಾಡಿರ್ತಾರೆ ಅವರಿಗೆ ಅಭಿವೃದ್ಧಿ ಮಾಡಿರ್ತಾರೆ ಅವ್ರನ್ನೆಲ್ಲೂ ಒಂದ್ ಈಗ ಅವರು ಪಾಪ ಜನರಿಗೆ ಒಂದು ತೂ ಅನ್ನ ಸಿಕ್ತು ಸಾಕು ಈ ಟೈಮ್ ಅಲ್ಲಿ ನಿಜ ನಿಜ ರೀ ನಿಜ ನೀವು ಒಳ್ಳೆ ಒಂದು ಮಾನವೀಯತೆ ದೃಷ್ಟಿಯಿಂದ ಒಳ್ಳೆ ಸಲಹೆ ಕೊಡ್ತಾ ಇದ್ರಿ ನಿಜಕ್ಕೂ ಇದು ಪ್ರಸ್ತುತ ಅಂತ ಅನ್ಸುತ್ತೆ ಈ ಮಾತುಗಳನ್ನ ಕೇಳಿಸ್ಕೊಂಡು ಅದರ ಕಾರ್ಯಪ್ರವೃತ್ತರಾಗುವಂತೆ ಮಾಡುವಂತಿದೆ ನಿಮ್ಮ ಮಾತು ಥ್ಯಾಂಕ್ ಯು ವೆರಿ ಮಚ್ ಮಾರುತಿವರೇ ನಮ್ಮ ಜೊತೆ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ಮತ್ತು ಒಂದು ಒಳ್ಳೆಯ ಸಲಹೆಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ದೀರಿ ವೀಕ್ಷಕರೆ ಅವರ ಸ್ಥಳದಲ್ಲಿ ಆ ರೀತಿ ವಾತಾವರಣ ಇಲ್ಲದೆ ಹೋದರೂ ಕೂಡ ಮನುಷ್ಯರು ಸಂಘಜೀವಿಕನ್ರಿ ಅಲ್ಲಿ ಪಾಪ ಎಷ್ಟು ಕಷ್ಟಪಡ್ತಿದ್ದಾರೆ ಅದನ್ನು ನೋಡೋಕ್ಕಾಗಲ್ಲ ಅನ್ನುವ ಒಂದು ನೋವನ್ನು ಅವರು ಶೇರ್ ಮಾಡ್ಕೊಳ್ತಾ ಇದ್ರು ಕೇವಲ ಒಂದು ಮೂವತ್ತೆರಡು ಇಂಚ್ ಟಿ ವಿಲಿ ನಮ್ಗೆ ಇಷ್ಟು ನೋವಾಗುತ್ತೆ ಇನ್ನು ಅಲ್ಲಿ ಹತ್ತಿರ ಇದ್ದಂಥವ್ರಿಗೆ ಎಷ್ಟೇ ನೋವಾಗಲಿಕ್ಕಿಲ್ಲ ಅನ್ನುವ ಒಂದು ಮನದಾಳದ ಮಾತುಗಳನ್ನ ಶೇರ್ ಮಾಡಿಕೊಂಡ್ರು ಅವ್ರಿಗೊಂದು ಮತ್ತೊಂದು ಸಲ ನಾವು ನಮಸ್ಕಾರ ಹೇಳ್ತೀವಿ ಎಸ್ ಆ ಸಲಹೆಯನ್ನ ಯಾವ ರೀತಿ ಸ್ವೀಕರಿಸಬಹುದು ಒಂದು ಹೊಸ ಐಡಿಯಾ ಕೂಡ ಅವರು ಒಂದು ಕೊಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಅರ್ಸಿ ಕರೆಯಿಂದ ಶಶಿಧರ್ ಮೂರ್ತಿ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಶಶಿಧರ ಮೂರ್ತಿ ಅವರೇ ಸರ್ ನಮಸ್ಕಾರ ನಮಸ್ಕಾರ ಮಾತಾಡಿ ಸರ್ ಅದೇ ಎಲೆಕ್ಷನ್ ಬಂದಾಗ ವೋಟ್ ಕೇಳಕ್ಕೆ ಪ್ರತಿಯೊಬ್ಬ ಪ್ರಜೆನು ಬೇಕು ನಿಜ ಇದೆ ಹೇಳಿ 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 ಅಲ್ಲ ಎಲೆಕ್ಷನ್ ಬಂದಾಗ ಇವರಿಗೆ ಓಟ್ ಹಾಕಕ್ಕೆ ಎಲ್ಲಾರು ಬೇಕು ಹೌದು ಆದ್ರೆ ಜನಗಳ ಪರಿಸ್ಥಿತಿ ಈ ರೀತಿ ಅರ್ಗೆಟ್ಟಿದ್ದಾಗ ಯಾರು ಅದೇ ಪ್ರಶ್ನೆ ಬೇಡವಾಶಿಧರ ಮೂರ್ತಿ ಅಲ್ಲ ಸರ್ ಎಲೆಕ್ಷನ್ ಅಲ್ಲಿ ಅವ್ರಿಗೆ ಕುಡಿಯಕ್ಕೆ ಅತ್ತೆ ಇಕ್ಕೆ ಎಲ್ಲಾ ದುಡ್ಡು ಕೊಟ್ಟು ವ್ಯಯ ಮಾಡಕ್ಕೆ ಇವ್ರಿಗೆ ಆದ್ಯತೆ ಇರುತ್ತೆ ಈ ಪರಿಸ್ಥಿತಿ ನೋಡಿದ್ರೆ ಟಿವಿನಲ್ಲೇ ನಮ್ಗೆ ಇಷ್ಟೊಂದು ಆಘಾತ ಆಗುತ್ತಲ್ಲ ಇನ್ನ ರಿಯಲ್ ಇದ್ರಲ್ಲಿದ್ರೆ ಯಾವ ತರ ಆಗುತ್ತೆ ಅನ್ನೋದು ನಮ್ಗೆ ಕಲ್ಪನೆ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಆ ಪರಿಸ್ಥಿತಿ ಎದುರಿಸ್ತಾ ಇರೋ ಕಥೆ ಏನು ನೀವ್ ಕೇಳ್ತಾ ಇದ್ರಿ ಅದೇ ಸರ್ ಅದೇ ಅದೇ ನೋಡಿ ಆ ಜನ ಒಟ್ಟುಗೂಡಿ ಎತ್ಕೊಂಡ್ ಬರ್ತಾ ಇದ್ರೆ ಈ ಜನಗಳು ಓಟ್ ಹಾಕೊಂಡು ದುಡ್ಡು ಮಾಡಕ್ಕೆ ಆಸ್ತಿ ಅಂತಸ್ತು ಮೊಮ್ಮಕ್ಕಳು ಮರಿ ಎಲ್ಲಾ ಆಸ್ತಿ ಮಾಡಕ್ಕೆ ಇವ್ರಿಗೆ ರೈಟ್ಸ್ ಇರುತ್ತೆ ಬಟ್ ಆ ಸಂಕಷ್ಟ ನೋಡಕ್ಕೆ ಇವರಿಗೆ ರೈಟ್ಸ್ ಇರಲ್ವಾ ಅಟ್ಲೀಸ್ಟ್ ಅವರು ಬಂದಲ್ಲಿ ಎಲ್ಲಾ ಕೆಲಸ ಮಾಡ್ಬಿಡ್ತಾರೆ ಅಂತಲ್ಲ ಅವ್ರ ಜೊತೆಗಿದ್ದಾರೆ ಅಂತಾನೆ ಒಂದೊಂದು ಮಾರಲ್ ಸಪೋರ್ಟ್ ಒಂದು ಬಲ ಸಿಕ್ಕಾಗತ್ತೆ ನಿಜ ನೀವು ಕರೆಕ್ಟ್ ಕರೆಕ್ಟ್ ನೋಡಿ ಈ ಇವ್ರುಗಳು ಹೆಂಗೆ ಅಂತಂದ್ರೆ ಇವ್ರಿಗೆ ನೋಡಿ ಎಲ್ಲ ಬೇಕಾದಷ್ಟು ಆಸ್ತಿ ಮಾಡ್ಕೊಂತಾರೆ ಎಲ್ಲ ಮಾಡ್ಕೊಂತಾರೆ ಅಟ್ಲೀಸ್ಟ್ ಅವ್ರಿಗೂ ಜೊತೆ ಇದ್ರೆ ಸಾಕಲ್ವ ಸರ್ ಹೌದು ಸರ್ ಅದನ್ನೇ ಜನ ಅಪೇಕ್ಷೆ ಪಡೋದು ಅಲ್ಲಿ ಒಂದಿಷ್ಟು ಶಾಸಕರು ಕಂಡ್ರೆ ಸಾಕು ಖುಷಿ ಪಡ್ತಾರೆ ಓ ನಮ್ ಜೊತೆ ಏನೋ ಆಲ್ಸಕ್ ಇದಾರಪ್ಪ ಅನ್ನೋ ಒಂದ್ ಧೈರ್ಯ ಬರುತ್ತೆ ನಿಜ ಖಂಡಿತ ಸರ್ ಖಂಡಿತ ಖಂಡಿತ ನಿಜ 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 ಇಲ್ಲ ನೀವು ಒಳ್ಳೆ ಅಭಿಪ್ರಾಯವನ್ನು ಮಂಡಿಸ್ತಾ ಇದ್ರಿ ಥ್ಯಾಂಕ್ ಯು ವೆರಿ ಮಚ್ ಶಶಿಧರ್ ಮೂರ್ತಿ ಅವ್ರೆ ವೀಕ್ಷಕರ ಇದು ಜನರಿಗೆ ಯಾಕಂತ ಹೇಳಿದ್ರೆ ಅಲ್ಲಿ ಇದ್ದಂಥವ್ರಿಗೆ ಆ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಂಥವ್ರ ಗೋಳು ಒಂದು ಕಡೆ ಮತ್ತೊಂದು ಕಡೆ ಅಯ್ಯೋ ನಮ್ಮ ಜನರ ನಮ್ಮ ರಾಜ್ಯದ ಜನರ ಅಥವಾ ನಮ್ಮ ಯಾವುದೇ ದೇಶ ಆಗಿದ್ರೂ ಕೂಡ ಯಾವುದೇ ಬೇರೆ ಯಾವುದೇ ಭಾಗದಲ್ಲಿ ಆದರೂ ಕೂಡ ಮನುಷ್ಯನಿಗೆ ನೋವಾದಾಗ ಸಹಜವಾಗೇ ಮತ್ತೊಬ್ಬ ಮನುಷ್ಯನಿಗೆ ನೋವಾಗುತ್ತೆ ರೀ ಆದರೆ ನಮ್ಮ ಶಾಸಕರು ಮನುಷ್ಯರು ಅಲ್ವಾ ಅನ್ನೋ ಪ್ರಶ್ನೆಯೂ ಕೂಡ ನಮ್ಮ ಜನ ಮಾಡ್ತಾ ಇದ್ದಾರೆ